ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದೋಸೆ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ತುಂಬಾ ಸಾಫ್ಟಾಗಿ ಮೆತುವಾಗಿ ಚಿಕನ್ ಸಾಂಬಾರು ಚಟ್ನಿ ಜೊತೆಗೆ ಬಿಸಿ ಬಿಸಿ ದೋಸೆ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ, ಇಲ್ಲಿ ನಾನು ಇಲ್ಲಿ 1 kg ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, 200 ಗ್ರಾಮು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದು ನೆನೆಸಿಟ್ಟಿರೋವಂಥದ್ದು, ಮಾರ್ನಿಂಗ್ ನೆನೆ ಹಾಕಿದ್ದೀನಿ ನಾನು. 1 kg ರೇಷನ್ ಅಕ್ಕಿಗೆ 200 ಗ್ರಾಮ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನೇನು ಹಾಕೇ ಇಲ್ಲ ಇಲ್ಲಿ. ಮೆಂತ್ಯ ಹಾಕಿಲ್ಲ, ಮತ್ತು ಇದು ಅಕ್ಕಿ, ರೇಷನ್ ಅಕ್ಕಿ ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇವಾಗಲೇ ನೆನೆ ಹಾಕಿರೋವಂಥದ್ದು ತೋರಿಸಿದ್ದೀನಿ ನಿಮಗೆ. ನಿಮಗೆ ರೇಷನ್ ಅಕ್ಕಿ ತೋರಿಸ್ತಾ ಇದ್ದೀನಿ. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ದೋಸೆ ಅಕ್ಕಿ ಕೊಡಿ ಅಂದರೆ ರೇಷನ್ ಅಕ್ಕಿ ಕೊಡ್ತಾರೆ. ಅದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಮ್ಮಿ ಇದೆ ಉದ್ದಿನ ಬೇಳೆ, ಇದರಲ್ಲಿ 200 ಗ್ರಾಮ್. ಇದು 1 ಕಪ್ ಉದ್ದಿನ ಬೇಳೆ ಹಾಕಿದ್ರೆ 200 ಗ್ರಾಮ್ ಆಗುತ್ತೆ. ಮತ್ತು ಮಿಕ್ಕಿರುವಂಥ ಅನ್ನ, ಅನ್ನ ಜಾಸ್ತಿ ಹಾಕಿದ್ರಿಂದ ಮೆದುವಾಗಿ ಬರುತ್ತೆ, ಕಲರು ಬರುತ್ತೆ. ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಸಕ್ಕರೆ ಮತ್ತು ಮೆಂತ್ಯ ಸಬ್ಬಕ್ಕಿ ಏನೂ ಹಾಕಿಲ್ಲ ನಾನು, 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕಿರೋದು. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ನೆನೆಸಿಟ್ಟಿರೋವಂಥದ್ದು ಅಕ್ಕಿ, ಉದ್ದಿನ ಬೇಳೆ ಮತ್ತು ಸ್ವಲ್ಪ ಅನ್ನ. 3 ಇಂಗ್ರೀಡಿಯೆಂಟ್ಸಿಂದ ನಾನು ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮಿಕ್ಸಿ ಜಾರ್ಗೆ ಹಾಕೋಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು 1/2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಿಮಗೆ ರುಬ್ಬೋ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅನ್ನ ಹಾಕ್ಕೊಳ್ಳಿ, ಮಿಕ್ಕಿರೋವಂಥ ಅನ್ನ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡೋಣ. ಇವಾಗ ನೋಡಿ, ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ಮಾರ್ನಿಂಗ್ ನೆನೆ ಹಾಕ್ಬಿಟ್ಟು ಸಾಯಂಕಾಲ ರುಬ್ಬಿ ಮಡಗನ. ನೋಡಿ, ಈ ಥರ ರುಬ್ಬಬೇಕು. ಅಷ್ಟೊಂದು ತೆಳುವಾಗೂ ಅಲ್ಲ, ಅಷ್ಟೊಂದು ಗಟ್ಟಿನೂ ಅಲ್ಲ. ದೋಸೆ ಇಟ್ಟು ಹೇಗೆ ರುಬ್ಬುವಂಥದ್ದು ಇರುತ್ತಲ್ವ, ಅದು ಆ ಥರ ರುಬ್ಕೊಂಡ್ರೆ ಸಾಕು. ನೋಡಿ, ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ, ಮತ್ತು ಮಿಕ್ಕಿರೋದು ಹಾಕ್ತಾ ಇದ್ದೀನಿ. ಮಿಕ್ಕಿರೋದನ್ನ ಮತ್ತು ರುಬ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಇಟ್ಟು ರೆಡಿಯಾಗುತ್ತೆ. ಇದಕ್ಕೆ ನಾನು ನೈಟೇನೆ 1/2 ಟೇಬಲ್ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ. ನೀವು ಸೋಡಾನೂ, ಅಡುಗೆ ಸೋಡಾನೂ ಹಾಕೋಬೋದು. ಏನೋ ಹಾಕ್ತೀನಿ ಅಂದರೆ ಮಾರ್ನಿಂಗ್ ಬೇಕಾದರೆ ಹಾಕೋಬೋದು. ಮಾರ್ನಿಂಗ್ 1/2 ಗಂಟೆ ಮುಂಚೆ ಏನೋ ಹಾಕಿದ್ರೆ ಬೇಗ ದೋಸೆ ಇಟ್ಟು ಬರುತ್ತೆ, ಚೆನ್ನಾಗಿ ನೆನೆಯುತ್ತೆ. ನೋಡಿ, ಇಲ್ಲಿ ನಾನು ಎಲ್ಲ ರುಬ್ಬಿರೋವಂಥ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ನುಣ್ಣಗೆ ರುಬ್ಬಿ ಮಡಗಿದ್ದೀನಿ, ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 1/2 ಟೇಬಲ್ಸ್ಪೂನಷ್ಟು ನೈಟ್ ಸೋಡಾ ಹಾಕ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಮಡಗ್ಬಿಡೋಣ. ಮಾರ್ನಿಂಗ್ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಟ್ಟು ರೆಡಿಯಾಗಿದೆ. ಈ ಥರ ಎಲ್ಲ ಬಬಲ್ಸ್ ಬಂದರೆ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ನಾನಿಲ್ಲಿ 1/2 ಟೇಬಲ್ಸ್ಪೂನಷ್ಟು ಸೋಡಾ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಇಟ್ಟು ಬಂದರೆ ದೋಸೆ ಸ್ಮೂತಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ, ಅಂದರೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು, ಚೆನ್ನಾಗಿ ತಿರುಗಿಸಿ ಮುಚ್ಚಾಮುಚ್ಚು ಮಡಗ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ದೋಸೆ ಹಾಕೋಣ. ನಾವು ಸ್ಟೌವ್ ಮೇಲೆ ಒಂದು ಕಡೆ ಇದು ತವೆ ಇಟ್ಬಿಟ್ಟು ಬಿಸಿಯಾಗಲಿ ಅದು. ನಾವಿಲ್ಲಿ ಇಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ಅಂದರೆ ಜಾಸ್ತಿ ಹಾಕೋಗಿಲ್ಲ, 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ಸಾಕು ಅಷ್ಟೇ. ಚೆನ್ನಾಗಿ ತಿರುಗಿಸಿ ಇದನ್ನು, ಇಟ್ಟು ರೆಡಿಯಾಗಿದೆ. ಇವಾಗ ನೋಡಿ ಗುದುಕ್ ಬಂದಿದೆ. ಇವಾಗ ನಿಮಗೆ ಸೋಡಾ ಏನಾದ್ರು ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ಒಂದು 1/4 ಟೇಬಲ್ಸ್ಪೂನಷ್ಟು ಏನು ಹಾಕ್ಕೊಳ್ಳಿ. ಇದು ನೋಡಿ ಈರುಳ್ಳಿ, ಒಂದು ಬಟ್ಲಲ್ಲಿ ಎಣ್ಣೆ ತೊಗೊಂಡ್ಬಿಟ್ಟು ಒಂದು 2 ಟೇಬಲ್ಸ್ಪೂನಷ್ಟು, ಒಂದು ಚಿಕ್ಕದು ಈರುಳ್ಳಿ ತೊಗೊಂಡು ಒಂದು ಸ್ಪೂನ್ ಅಥವಾ ಸ್ಟಿಕ್ಕು ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಅದಕ್ಕೆ ಸಿಕ್ಕಿಸಿ ತವೆಗೆಲ್ಲ ಎಣ್ಣೆ ಸವರ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಕಿದ್ರೆ ಈ ಥರ ಎಲ್ಲ ಬಬಲ್ಸ್ ಬರುತ್ತೆ. ಈ ಥರ ಬಂದರೆ ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನಾನಿಲ್ಲಿ ಇದಕ್ಕೆ ಯಾವುದೇ ಪದಾರ್ಥ, ಸಕ್ಕರೆ ಆಗಲಿ ಏನೂ ಹಾಕಿಲ್ಲ ನಾನಿಲ್ಲಿ ಉದ್ದಿನ. ಒಬ್ಬರು ಕಡಲೆಬೇಳೆ ಹಾಕ್ತಾರೆ ಕಲರ್ಗೋಸ್ಕರ, ನಾನು ಯಾವುದು ಕಲರ್ಗೋಸ್ಕರ ಏನೂ ಹಾಕಿಲ್ಲ ಇಲ್ಲಿ.
ನೋಡಿ ದೋಸೆ ಮೇಲೆ ಮುಚ್ಚ ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬೇಯಿಸಿದ್ರೆ ಬಂದ್ಬಿಡುತ್ತೆ ದೋಸೆ. ನೋಡಿ ಒಂಥರ ಬ್ರೌನ್ ಕಲರ್ ರೆಡ್ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಹಾಕ್ಬಿಟ್ಟು ತೋರಿಸ್ತೀನಿ ದೋಸೆನ. ನೋಡಿ ಆಯಿಲ್ ಹಾಕಿ ಒಂದು 1/4 ಟೇಬಲ್ಸ್ಪೂನ್ ಅಷ್ಟು ಹಾಕಿದ್ರು ಸಾಕು, ಇನ್ನೂ ಕಮ್ಮಿ ಹಾಕಿದ್ರೂ ಆಗುತ್ತೆ. ಈರುಳ್ಳಿಲೆ ಚೆನ್ನಾಗಿ ಸವರ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬರ್ತಾಯಿದೆ. ನಾವು ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ರಿಂದ ಚಟ್ನಿ, ಚಿಕನ್ ಸಾಂಬಾರು, ದೋಸೆ ಸೂಪರ್ ಕಾಂಬಿನೇಷನು. ಮೇಲೆ ಮುಚ್ಚ ಮುಚ್ಚಿಬಿಟ್ಟು ಬೆಂದಿದೆ, ಇವಾಗ ಮುಚ್ಚ ತೆಗೀರಿ. ಇವಾಗ ನೋಡಿ ಮುಚ್ಚ ಮುಚ್ಚೋದ್ರಿಂದ ಬೇಗ ಒಂದೇ ಸೈಡು ಬೇಗ ಬೆಂದಿರುತ್ತೆ, ನಾವು 2 ಸೈಡು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ ಬೆಂದಿದೆ ಇವಾಗ, ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಸಾಫ್ಟಾಗಿ ಬಂದಿದೆ ದೋಸೆ ಮಾತ್ರ. ಇನ್ನೂ ಒಂದು ದೋಸೆ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಇದೇ ರೀತಿ ದೋಸೆ ಎಲ್ಲ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬಂದಿದೆ. ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು, ಚಿಕ್ಕದು ದೋಸೆನೂ ಮಾಡ್ಕೊಂಡು ಮಾಡ್ಕೋಬೋದು. ಸೆಟ್ ದೋಸೆ ಅಂತಾರಲ್ಲ ಇದೆಲ್ಲ ಅದನ್ನು ಮಾಡ್ಕೋಬೋದು, ದೊಡ್ಡದಾಗಿ ಮಾಡ್ಕೋಬೋದು. ಮುಚ್ಚ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಇದು ಬೆಂದಿದೆ ಇವಾಗ. ನೋಡಿ ಇವಾಗೆಲ್ಲ ಬೆಂದಿದೆ, 2 ಸೈಡೆ ಬೇಯಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಬಿಸಿ ಬಿಸಿ ದೋಸೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿಲ್ಲ ಫ್ರೆಂಡ್ಸ್. ಬರೀ 1 ಕೆಜಿ ಅಕ್ಕಿಗೆ 200 ಗ್ರಾಮ್ ಉದ್ದಿನಬೇಳೆ ಮತ್ತು 1 ಕಪ್ಪಷ್ಟು ಮಿಕ್ಕಿರೋ ಅನ್ನ, 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾನು ಹಾಕಿರೋದು. ಮತ್ತು ನೀವು ಸೋಡಾ, ಅಡುಗೆ ಸೋಡಾ ಬೇಕಾದರೂ ಹಾಕ್ಕೋಬೋದು. ಮಾರ್ನಿಂಗ್ ನೆನೆ ಹಾಕಿದ್ರೆ ಇನ್ನೂ ಹಾಕ್ಕೊಂಡು ಕಲಿಸ್ಕೋಬೋದು. ಇನ್ನು ಹಾಕೋದ್ರಿಂದ ಬೇಗ ನೆನೆಯುತ್ತೆ, ಅದಕ್ಕೋಸ್ಕರ ಮಾರ್ನಿಂಗ್ ಸೋಡಾ ಹಾಕೋದು ಇರೋದಿದ್ದರೆ ಇನ್ನು ಹಾಕ್ಕೊಂಡು ನೆನೆಸ್ಕೊಳ್ಳಿ. ನೈಟೇ ನೆನೆ ಹಾಕಿದ್ರೆ ಅಡುಗೆ ಸೋಡಾ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನಷ್ಟು. ಥ್ಯಾಂಕ್ ಯು.